नमस्कार वीक्षकरे, पवर पॉइंट संदर्शनक्के स्वागत। नानु निम्म हरि प्रकाश कोणेमने। नानिवत्तु ओब्ब विशेष व्यक्तिय जोते माताड्ता इद्दीनि, निमगेल्लरिगू कूड चिरपरिचितरु। कर्नाटक राज्य सरकारद शिक्षण सचिवरु श्रीमान मधु बंगारप्प अवरु। मधु बंगारप्प सर, स्वागत तमगे। नमस्कार। मोदल प्रश्ने मातुकतेयन्न तम्म इलाखेय मूलक नानु प्रारंभ माड्तीनि। तावु शिक्षण सचिवरागि सिद्धरामಯ್ಯನವರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ 5 ತಿಂಗಳು ಆಗ್ತಾ ಇದೆ। ಶಿಕ್ಷಣ ಇಲಾಖೆ ನಮ್ಮ ಪ್ರಕಾರ ಅತ್ಯಂತ ಮಹತ್ವದ ಇಲಾಖೆ ಒಂದು ಸರ್ಕಾರದಲ್ಲಿ। 5 ತಿಂಗಳು ಆಗ್ತಾ ಇದೆ, ಮೊದಲ ಬಾರಿ ತಾವು ಸಚಿವರಾದ್ರಿ। ಶಿಕ್ಷಣ ಇಲಾಖೆ ಬಗ್ಗೆ ಏನು ಅನಿಸ್ತಾ ಇದೆ ಸರ್? ನನಗೆ ಇದು ನಾವೆಲ್ಲ ಹೇಳ್ತೀವಲ್ಲ, ವಿಧಾನಸೌಧ ಎದುರುಗಡೆ ಗವರ್ಮೆಂಟ್ಸ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತ ಹೇಳಿ, ನನಗನ್ಸುತ್ತೆ, ನನಗದು ಅನಿಸ್ತಾ ಇದೆ। ಈ ಇಲಾಖೆಯಲ್ಲಿ ನನ್ನ ಪುಣ್ಯ ಭಾಗ್ಯ, ಈ ಇಲಾಖೆಯನ್ನು ಮಾನ್ಯ ಸಿದ್ದರಾಮಯ್ಯವರು ನನಗೆ ಕೊಟ್ಟಿದ್ದಾರೆ। ನನಗೆ ಬೇರೆ ಯಾವುದೋ ಇಲಾಖೆಯನ್ನು ಕೊಟ್ಟಿದ್ರಂತೆ, ಆದರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಇಲ್ಲ ಮಧುಗೆ ಸ್ವಲ್ಪ ಕಷ್ಟದ ಕೊಡೋಣ, ಕಷ್ಟದ ಕೊಟ್ಟರೆ ಅವನು ಚೆನ್ನಾಗಿ ನಿಭಾಯಿಸ್ತಾನೆ ಅಂಥೇಳಿ ಸಿದ್ದರಾಮಯ್ಯ ಸಾಹೇಬರು ಹೌದಾ ಆಯಿತು ಅಂತ ಹೇಳಿದಾಗ ಸುರ್ಜೇವಾಲ ಸಾಹೇಬರು ಅದನ್ನ ಕನ್ಕರ್ ಮಾಡ್ತಾರೆ. ಯಾಕೆಂತ ದೇವೆ 3 ಪೀಪಲ್ ಹೂ 3 ಜನರು ಇದನ್ನೆಲ್ಲ ಫೈನಲ್ ಮಾಡಿದಾಗ, ಇಲ್ಲ ನಾನು ಒಪ್ತೀನಿ, ಮಧುಗೆ ಸ್ವಲ್ಪ ಕಷ್ಟದ ಕೊಡಿ, ಅವನು ಚೆನ್ನಾಗಿ ನಿಭಾಯಿಸ್ತಾನೆ. ಅಲ್ಲಿಗೆ ಅರ್ಥ ನಿಮಗೆ ಪೀಠಿಕೆಗೆ ನಾನು ಹೇಳಿಬಿಡ್ತೀನಿ, ಸೊ ನನಗೆ ಕಷ್ಟದ ಕೆಲಸವನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಸಮಸ್ಯೆಗಳಿದೆ ಅಂತ ಹೇಳಿ. ಆದರೆ ಶಿಕ್ಷಣ ಇಲಾಖೆ ಕಷ್ಟ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ನೋಡಿದ ಮೇಲೆ ಇದು ಇಷ್ಟ ಅಂತ? ಇಲ್ಲ, ಇಷ್ಟ ಅನ್ನಿಸ್ತಾ ಇದೆ. ಕಷ್ಟ ಅಂಥೇಳಿ ಕೊಟ್ಟಿರೋದು ನನಗೆ ಇಷ್ಟ ಮತ್ತು ಪುಣ್ಯದ ಕೆಲಸ ಅಂಥೇಳಿ ಅನ್ನಿಸ್ತಾ ಇದೆ. ಆಮೇಲೆ ಪ್ರಾಮಾಣಿಕವಾಗಿ ನಾನು ಡೆಲಿವರಿ ಮಾಡ್ತೀನಿ, ಆ ವಿಶ್ವಾಸ ಇಟ್ಕೊಳ್ಳಿ. ಆಮೇಲೆ ಇದೇನೆಂದರೆ ಪ್ಲ್ಯಾಟರ್ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳಿ ಆ್ಯಕ್ಚುಲಿ, ಬಟ್ ಹಿಂದೆ ಯಾರನ್ನೂ ನಾನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ಇವತ್ತಿನ ಸಿಚುವೇಷನಲ್ಲಿ ತುಂಬ ಸಮಸ್ಯೆ ಉಳ್ಳತಕ್ಕಂಥ 1/3 ಗಾತ್ರದ ಹ್ಯೂಮನ್ ರಿಸೋರ್ಸಸ್ ಇರತಕ್ಕಂಥ ಇಲಾಖೆಯನ್ನು ಕೊಟ್ಟಿದ್ದಾರೆ, ಪುಣ್ಯದ ಕೆಲಸ ಕೊಟ್ಟಿದ್ದಾರೆ. ಮಕ್ಕಳಿಗೆ ನಾವು ಏನೇ ಆಸ್ತಿ ಮಾಡ್ಬೋದು, ಆದರೆ ವಿದ್ಯಾದಾನ ನಾನು ಮಾಡೋದಕ್ಕಾಗೋದಿಲ್ಲ. ಆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು, ಅದಕ್ಕೆ ಫೆಸಿಲಿಟಿ ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕೆಂದರೆ ಒಂದು ವಿದ್ಯಾಭ್ಯಾಸ ಅವನು ಎಷ್ಟು ಮಟ್ಟಕ್ಕೆ ಮೇಲೆ ಬರ್ತಾನೆ ಅಂತೇಳಿ ಆ ರಿಸೋರ್ಸಸ್ ನಮ್ಮ ಹತ್ರ ಇದೆ, ಅದನ್ನ ನಾವು ಅಂದ್ಕೊಂಡಿರಲಿಲ್ಲ, ಅದು ತಪ್ಪಾಗಿದೆ ಅಂಥೇಳಿ. ಯಾಕೆಂದರೆ ನಾನು ನಮ್ಮ ತಂದೆಯವ್ರನ್ನ ನೆನೆಸ್ಕೊಳ್ಬೇಕಾಗತ್ತೆ ಈ ವಿಚಾರದಲ್ಲಿ. ಅಕ್ಷಯ ಅಂಥೇಳಿ ಒಂದು ಕಾರ್ಯಕ್ರಮ ಮಾಡಿದರು, ರೂರಲ್ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ಮುಂಚೆ ಎಲ್ಲ ತಂದೆ ತಾಯಿನೂ ಕಳಿಸ್ತಾ ಇರಲ್ಲ, ಮಕ್ಕಳು ಹೋಗ್ತಾ ಇರಲ್ಲ ಶಾಲೆಗೆ. ಆವಾಗ ಅಕ್ಷಯ ಅಂಥೇಳಿ ಮಕ್ಕಳು ಹೋದರೆ 1 ರೂಪಾಯಿ ಕೊಡೋರು ಶಾಲೆಗೆ. 32 ವರ್ಷ ಆಯಿತು ಹರಿಪ್ರಕಾಶ್ ಅವರೇ, ಜಸ್ಟ್ ಥಿಂಕ್ ಮಾಡಿ, ಆ 1 ರೂಪಾಯಿ ಇವತ್ತು ಎಷ್ಟಾಗಿರ್ಬೋದು ಬಂಗಾರಪ್ಪಾಜಿಯವ್ರ ಚಿಂತನೆ. ಅಂದರೆ ಅಲ್ಲಿಗೆ ಇಲ್ಲಿಗೆ 30-31 ರೂಪಾಯಿ ಆ ಕಾಲಕ್ಕೆ ಅದೇನು ಸಣ್ಣದಲ್ಲ ಅದು. ನಿಮಗೆ ಪ್ರತಿನಿತ್ಯವೂ ನಿಮಗೆ ಅಟೆಂಡೆನ್ಸ್ ಅನ್ನ ಅದು ನಾನು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ, ಆ ಚಿಂತನೆ ಅವ್ರ ಸ್ವಂತ ಮೇಲೆ. ಇಲ್ಲಾಂದರೆ ಮಕ್ಕಳನ್ನ ಗದ್ದೆ ಕಡೆ ಕರ್ಕೊಂಡೋಗಿ ಅವ್ರನ್ನ ಉಯ್ಯಾಲೆಯಲ್ಲೋ ಅಲ್ಲೇ ಆಟ ಆಡೋಕ್ಕೆ ಬಿಟ್ಟು, ತಂದೆ ತಾಯಿ ಕೂಲಿ ಕೆಲಸ ಮಾಡಿ ಮತ್ತೆ ಅವ್ರಿಗೆ ಮಧ್ಯಾಹ್ನ ಊಟ ಮಾಡಿಸಿ ತಗೊಂಡೋಗಿರೋದನ್ನ ಮತ್ತೆ ಮನೆಗೆ ಬಂದು ಕರ್ಕೊಂಡ್ಬಂದು ಇದು ಮಾಡೋರು. ಆ ವಿದ್ಯಾಭ್ಯಾಸದ ಅದಕ್ಕೆ ಅವರಿಗೆ ಇದನ್ನು ಕೊರತೆ ಆಗ್ತಾಯಿತ್ತು, ನಾವು ಕೊಟ್ಟಿರಲಿಲ್ಲ, ಅಲ್ಲಿ ಅನ್ಯಾಯ ಮಾಡ್ತಾಯಿದ್ವಿ. ಈಗ ಅದನ್ನು ಏನಾಗಿದೆ ಇವತ್ತಿನ ವ್ಯವಸ್ಥೆಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ನನಗೆ ಎಷ್ಟು ಚಾಲೆಂಜ್ ಇದೆಯೋ ಗೊತ್ತಿಲ್ಲ, ಆದರೆ ತಂದೆ ತಾಯಿಯವರಿಗೆ ನನ್ನ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಬೇಕು ನಾನು ಅಂತಕ್ಕಂಥ ಚಾಲೆಂಜ್ ಇದೆಯಲ್ಲ, ದಟ್ ಈಸ್ ಅವರ್ ಚಾಲೆಂಜ್ ಟು ಅಡ್ರೆಸ್ ದಟ್ ಚಾಲೆಂಜ್ ವಿಚ್ ಐ ಆಮ್ ಗೋಯಿಂಗ್ ಟು ಅಡ್ರೆಸ್ ದಟ್ ಚಾಲೆಂಜ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.